ಎಎನ್ಎಂ ಗೆ ಸ್ವಾಗತ. ನಂದಿಗಾನಹಳ್ಳಿ ಸೇವಾ ಸಹಕಾರ ಸಂಘದ ನಿರ್ದೇಶಕರನ್ನು ಅಭಿನಂದಿಸಿದ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತದ ಮುಂದಿನ 5 ವರ್ಷಗಳ ಅವಧಿಯ ನಿರ್ದೇಶಕರಾಗಿ ಚುನಾಯಿತರಾದ ನೂತನ ನಿರ್ದೇಶಕರನ್ನು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅವರ ಮಾಳಪಲ್ಲಿಯ ನಿವಾಸದಲ್ಲಿ ಇಂದು ಹೂವಿನಾರ ಹಾಕಿ ಅಭಿನಂದಿಸಿದರು. ನಂದಿಗಾನಹಳ್ಳಿ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾದ ನಂದಿಗಾನಹಳ್ಳಿ ಎನ್ ಸಿ ಆಂಜನೇಯ ರೆಡ್ಡಿ, ಗುಡಾರಹಳ್ಳಿ ಚಂದ್ರಪ್ಪ, ಗೊಲ್ಲಹಳ್ಳಿ ಎ ಲಕ್ಷ್ಮೀನಾರಾಯಣ ರೆಡ್ಡಿ, ಮರಿನಾಯನಹಳ್ಳಿ ಎಂ ಎನ್ ವೆಂಕಟರೆಡ್ಡಿ, ಮುರುಗಮಲ್ಲ ಫಯಾಜ್ ಅಹಮದ್, ಗಂಡಗಾನಹಳ್ಳಿ ಶೇಖ್ ನಜೀರ್, ಮುದ್ದಲಹಳ್ಳಿಯ ನಿರ್ಮಲಮ್ಮ, ಗೊಲ್ಲಹಳ್ಳಿಯ ರಾಧಮ್ಮ, ಗೋಪಲಿಯ ಎನ್ ಕೃಷ್ಣಪ್ಪ, ಬೈನಹಳ್ಳಿಯ ಶ್ರೀರಾಮಪ್ಪ, ಮುದ್ದಲಹಳ್ಳಿಯ ವಿ ನಾರಾಯಣ ಸ್ವಾಮಿ ಮತ್ತು ನಂದಿಗಾನಹಳ್ಳಿಯ ಕೆ ಎನ್ ಬೈರಾರೆಡ್ಡಿರವರನ್ನು ಅವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ, ಮಾಜಿ ಶಾಸಕರು ತಾಲೂಕಿನಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಹಲವಾರು ಚುನಾವಣೆಗಳಲ್ಲಿ ಜೈ ಗಳಿಸುವುದರ ಜೊತೆಗೆ ಅವರಿಗೆ ಬೆಂಬಲ ನೀಡಲು ವಿರೋಧ ಪಕ್ಷದವರು ಸಹ ಕೈ ಜೋಡಿಸುತ್ತಿರುವುದು ಸಂತಸವಾಗಿದೆ ಎಂದರು. ಇದಕ್ಕೆ ತಾಜಾ ಹೊಣೆ ನಗರಸಭೆ ಎಂದು ಉದಾಹರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕೋಚಿಮು ನಿರ್ದೇಶಕ ಊಲುವಾಡಿ ಅಶ್ವಥ್ ನಾರಾಯಣ ಬಾಬು, ಎಪಿಎಂಸಿ ಅಧ್ಯಕ್ಷ ಶ್ರೀರಾಮ್ ರೆಡ್ಡಿ, ಮುಖಂಡರಾದ ಕೃಷ್ಣಮೂರ್ತಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು, ಮುರುಗಮಲ್ಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ನಂದಿಗಾನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಮುರುಗಮಲ್ಲ ಗ್ರಾಮ ಪಂಚಾಯತಿಗೆ ಚುನಾವಣೆ ನಡೆದು ಈ ಒಂದು ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಚುನಾವಣೆಯಲ್ಲಿ ಅಲ್ಲಿನ 2 ಪಂಚಾಯಿತಿಯ ಸಾಲಗಾರ ಕ್ಷೇತ್ರ ಮತ್ತು ಸಾಲಗಾರ ಅಲ್ಲದ ಕ್ಷೇತ್ರ ಮತ್ತು ಡಿಪಾಸಿಟ್ ಮತ್ತು ಇವರೆಲ್ಲ ಸೇರಿ ನಮಗೆ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಿ ನಮಗೆ ಆಯ್ಕೆ ಮಾಡಿದರೆ ಮೊದಲನೇದಾಗಿ ಅವರಿಗೆಲ್ಲ ನಾವು ಸುಧಾಕರ್ ರೆಡ್ಡಿ ಅವರ ಪರವಾಗಿ ಹೃತ್ಪೂರ್ವಕವಾದ 2 ಪಂಚಾಯತ್ ಧನ್ಯವಾದಗಳನ್ನು ತಿಳಿಸ್ತೇವೆ. ಸಾರು ಇದೆಲ್ಲ ಚಿಂತಾಮಣಿ ಓ ಶಿವಣ್ಣರಣರು ಸಂಘಗಳು ಹೆಚ್ಚಿನ ರೀತಿಯಲ್ಲಿ ಸುಧಾಕರ್ ಬಣಕ್ಕೆ ಬರಲಿಕ್ಕೆ ಕಾರಣ ಆಂಜನೇಯ ರೆಡ್ಡಿ ಕಾಲದಿಂದಲೂ, ಚೌಡರೆಡ್ಡಿ ಕಾಲದಿಂದಲೂ ಮತ್ತು ಸುಧಾಕರ್ ರೆಡ್ಡಿ ಕಾಲದಿಂದಲೂ ಈ ಒಂದು ಕುಟುಂಬ ರೈತರ ಪರ, ಜನಪರ, ಕೂಲಿ ಕಾರ್ಮಿಕರ ಪರ, ಸಾರ್ವಜನಿಕರ ಪರ ಹೆಚ್ಚಿನ ಕಾಳಜಿ ವಹಿಸಿ ರೈತರಿಗೆ ಹೆಚ್ಚಿನ ರೀತಿಯ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಆಂಜನೇಯ ರೆಡ್ಡಿ ಕಾಲದಿಂದಲೂ ಮಾಡಿಕೊಂಡು ಬರ್ತಾ ಇರತಕ್ಕಂಥ ಉದ್ದೇಶದಿಂದ ಇವತ್ತು ಇಡೀ ತಾಲೂಕಿನಲ್ಲಿ ಎಲ್ಲ ಸಹಕಾರ ಕ್ಷೇತ್ರದಲ್ಲಿ ಅದು ಎ ಪಿ ಎಂ ಸಿ ಆಗಿರ್ಬೋದು, ಟಿ ಎ ಪಿ ಸಿ ಎಂ ಸಿ ಆಗಿರ್ಬೋದು, ಎಂ ಪಿ ಸಿ ಸಿ ಆಗಿರ್ಬೋದು, ಸೊಸೈಟಿಗಳಾಗಿರ್ಬೋದು, ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು, ಅನೇಕ ಸಹಕಾರ ಸಂಘಗಳು ಇವತ್ತು ಹೆಚ್ಚಿನ ರೀತಿಯಲ್ಲಿ ಡಾಕ್ಟರ್ ಸುಧಾಕರ್ ರೆಡ್ಡಿ ಬಣ ಜೈಬೇರಿ ಬಾರಿಸ್ತಾ ಇದೆ. ಇದಕ್ಕೆ ಕಾರಣ ಅವರು ಆ ಕುಟುಂಬ ರೈತರಿಗೆ ಮಾಡಿರ್ತಕ್ಕಂಥ ಸಹಾಯದಿಂದ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಆ ಒಂದು ಸಹಕಾರ ಕ್ಷೇತ್ರದಲ್ಲಿ ಚೌಡರೆಡ್ಡಿ ಕುಟುಂಬ ಮುಂದುವರಿತಾ ಇದೆ. ತಮಗೆ ಇವತ್ತು ಎಕ್ಸಾಂಪಲ್ ಹೇಳಬೇಕಂದ್ರೆ ಮೊನ್ನೆ ನಡೆದಂಥ ಯವಕೋಟೆ ಸಹಕಾರ ಕ್ಷೇತ್ರದಲ್ಲಿ 12 ಸ್ಥಾನಗಳು ಸಹ ಜೈಬೇರಿ ಬಾರ್ತಿದೆ. ಅದೇ ರೀತಿ ಎಂ ಪಿ ಸಿ ಸಿ ಸೊಸೈಟಿ ಸೀಕಲ್ನಲ್ಲಿ 12 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ನಮ್ಮ ಒಂದು ಪಂಚಾಯತ್ ನಡೆದಂಥ ಚುನಾವಣೆಯಲ್ಲಿ 12 ಜನ ಭಾರಿ ಬಹುಮತದಿಂದ ಗೆದ್ದು ಅವಿರೋಧ ಗೆದ್ದಿದ್ದಾರೆ. ಇದಕ್ಕೆ ಕಾರಣ ಆಂಜನೇಯ ರೆಡ್ಡಿ ಅವರು ಮೊಟ್ಟ ಮೊದಲನೆಯದಾಗಿ ಎ ಪಿ ಎಂ ಸಿ ಶಾಂಕ್ಷನ್ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಎ ಪಿ ಎಂ ಸಿನ ಅವರು ಮಂಜೂರು ಮಾಡಿಸಿದರು. ಚೌಡರೆಡ್ಡಿ ಕಾಲದಲ್ಲಿ ಹಾಲು ಶೀತಲ ಕೇಂದ್ರ ಕನಪಲ್ಲಿಯಲ್ಲಿ ಇರ್ತಕ್ಕಂಥ ಶೀತಲ ಕೇಂದ್ರವನ್ನು ಏನು ಡೈರಿ ಉತ್ಪಾದಕ ಅನುಕೂಲ ಆಗ್ತಕ್ಕಂಥ ಡೈರಿಯನ್ನು ಅವರು ಕಟ್ಟಿಸಿದರು. ಮತ್ತು ಅನೇಕ ರೈತರ ಪರ ಕೆಲಸಗಳನ್ನು ಚೌಡರೆಡ್ಡಿ ಅವರು ಮಾಡಿದ್ದಾರೆ, ಆಂಜನೇಯ ರೆಡ್ಡಿ ಅವರು ಮಾಡಿದ್ದಾರೆ. ಅದೇ ರೀತಿ ಸುಧಾಕರ್ ರೆಡ್ಡಿ ಅವರ ಕಾಲದಲ್ಲೂ ಸಹ ರೈತರಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥ ಅನೇಕ ರೈತರ ಪರ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಉದಾಹರಣೆಗೆ ತಾವೆಲ್ಲ ನೋಡಿರ್ಬೋದು, ಇವತ್ತು ಟೊಮಾಟೊ ಮಾರ್ಕೆಟ್ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲೇ ದೊಡ್ಡದಾಗಿ ಚಿಂತಾಮಣೆಯಲ್ಲಿ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರ ಪರಿಶ್ರಮ. ತಾವು ನೋಡಿರ್ಬೋದು ಇವತ್ತು ಸೀಸನ್ನಲ್ಲಿ 100ರಿಂದ 150 ಲೋಡ್ ಟೊಮಾಟ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಹೋಗ್ತಾ ಇದೆ. ಅದಕ್ಕೆ ಕಾರಣ ಯಾರು? ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು. ಅವರು ಮಾಡಿರ್ತಕ್ಕಂಥ ಅಲ್ಲಿ ತಾವೆಲ್ಲ ನೋಡಿರ್ಬೋದು, ಕಮಿಷನ್ ಏಜೆಂಟ್ರಿಗೆ ಅಂಗಡಿಗಳಾಗಲಿ ರೈತರಿಗೆ ಬೇಕಾದಂಥ ಸ್ಥಳಾವಕಾಶ ವಿಶಾಲವಾಗಿ ಕಟ್ಟಿರ್ತಕ್ಕಂಥದ್ದು ಮತ್ತು ಆ ಒಂದು ಏನಕ್ಕಂತಕ್ಕದ್ದು ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಅವರು ಆ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತು ತಾವು ನೋಡಿರ್ಬೋದು ಚಿಂತಾಮಣಿ ರೈತರಿಗೆ ಇವತ್ತು ಮೇ ಜೂನ್ನಿಂದ 5 ತಿಂಗಳು ಸಹ ಹೆಚ್ಚಿನ ರೀತಿಯಲ್ಲಿ ಟೊಮಾಟೊ ಬೆಳೆ ಇದ್ದು ಇವತ್ತು ಎಲ್ಲರೂ ಸಹ ಅಲ್ಲೇ ಟೊಮಾಟೊ ಮಾರಿ ಇವತ್ತು ರೈತರು ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಮುಂದುವರಿಯಲು ಕಾರಣಕರ್ತರಾಗಿರ್ತಕ್ಕಂಥವರು ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರ ಕುಟುಂಬ. ಅದೇ ರೀತಿ
ತಾವು ನೋಡಿರಬಹುದು ಇವತ್ತು ಸುಧಾಕರ್ ರೆಡ್ಡಿ ಅವರು ಏನು ಇವತ್ತು ರೈತರ ಮಕ್ಕಳಿಗೆ ನಿರುದ್ಯೋಗ ಹೋಗಲಿ ಅಂತ ಇವತ್ತು ಮಸ್ತೇನಹಳ್ಳಿಯಲ್ಲಿ ಮತ್ತು ಕನಶಟ್ಟಿಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಇವತ್ತು ರೈತರ ಬಡ ಮಕ್ಕಳು ಏನು ಬೇರೆ ಬೇರೆ ಊರುಗಳಲ್ಲಿ ಓದಿ ಅವರು ಬರ್ತಾರೆ ಅವರಿಗೆ ಇಲ್ಲಿ ವ್ಯವಸಾಯ ಮಾಡಲಿಕ್ಕೆ ಆಗೋದಿಲ್ಲ ಆದ್ರಿಂದ ನಿರುದ್ಯೋಗವನ್ನು ನಿವಾರಿಸಬೇಕು ಅಂತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಇವತ್ತು ಎರಡು ಕ್ಷೇತ್ರದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದಕ್ಕೆ ಡಾಕ್ಟರ್ ಎಂ ಸುಧಾಕರ್ ಅವರ ಬಹಳ ಒಂದು ಶ್ರಮ ಅದರ ಹಿಂದೆ ಇದೆ ಮತ್ತು ಏನು ಇವತ್ತು ಡಾಕ್ಟರ್ ಸುಧಾಕರ್ ಅವರ ಕನಸು ಇನ್ನೊಂದಿದೆ ಕನಶಟ್ಟಿ ಹಳ್ಳಿ ಇದು ಬೂಮಶಟ್ಟಿ ಹಳ್ಳಿಯಲ್ಲಿ 100 ಎಕರೆ ಪ್ರದೇಶದಲ್ಲಿ ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಟೊಮ್ಯಾಟೋ ಮಾರ್ಕೆಟ್ ಅನ್ನು ಕಟ್ಟಬೇಕು 100 ಎಕರೆ ಪ್ರದೇಶದಲ್ಲಿ ಅಲ್ಲಿ ರೈತರಿಗೆ ಅನುಕೂಲ ಆಗುವ ಜಾನುವಾರುಗಳ ಸಂತೆಯನ್ನು ಮಾಡಬೇಕು ಇಡೀ ಇಲ್ಲಿ ಏನು ಟೊಮ್ಯಾಟೋ ಮಾರ್ಕೆಟ್ ಎಪಿಎಂಸಿ ಇದೆ ಅದನ್ನು ಶಿಫ್ಟ್ ಮಾಡಿ ಇಲ್ಲಿ ಏನು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇದನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಇಡೀ ಜಿಲ್ಲೆಯ ರೈತರು ಇಲ್ಲಿ ಬಂದು ಟೊಮ್ಯಾಟೋವನ್ನು ಇಡೀ ನಮ್ಮ ಭಾರತ ದೇಶದಲ್ಲಿ ಮೂಲೆ ಮೂಲೆಗೆ ಕಳಿಸುವಂಥ ಒಂದು 100 ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೋ ಮಾರ್ಕೆಟ್ ಅನ್ನು ಕಟ್ಟಬೇಕು ಅಂತ ಇವತ್ತು ಬಹಳ ಒಂದು ದೊಡ್ಡ ಪ್ಲಾನ್ ಅಂದಿದ್ದಾರೆ ಅದನ್ನು ಮಾಡಬೇಕಂದ್ರೆ ಇನ್ಯಾರ ಕೈಯಲ್ಲಿ ಸಾಧ್ಯ ಇಲ್ಲ ಅದು ಡಾಕ್ಟರ್ ಸುಧಾಕರ್ ರೆಡ್ಡಿಯಲ್ಲಿ ಮಾತ್ರ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ